ಇದು ನಿಂಬೆ ಹಣ್ಣು ಸಾರು ಬಾಯಿಗೆ ತುಂಬ ರುಚಿಯಾಗಿರುತ್ತೆ, ಮೈಗೂ ತಂಪು. ಇದು ಈಸಿಯಾಗಿ ಮಾಡ್ಕೋಬೋದು. ಹೆಸರುಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕುಕ್ಕರಲ್ಲಿ, ಇಲ್ಲಾಂದರೆ ಸೈಡಲ್ಲಿ ಹುರಿದು ಆಮೇಲೆ ತೊಳೆದು ಹಾಕ್ಕೋಬೋದು. ಅರಶಿನ ಸ್ವಲ್ಪ, ನೀರು ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ಮೂರು ವಿಸಿಲ್ ಹಾಕ್ಸ್ಕೊಂಡ್ರೆ ಮೆತ್ತಗೆ ಬೆಂದೋಗ್ಬೇಕಿದು. ಇದು ಕುಕ್ಕರ್ ಮುಚ್ಚಿಬಿಟ್ಟು ವಿಸಿಲ್ ಹಾಕಿ ಒಂದು ಮೂರು ವಿಸಿಲ್ ಹಾಕ್ಸ್ಕೊಳ್ಳೋಣ. ಇದು ಅಷ್ಟರೊಳಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿಟ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಳ್ಳಿ. ನಾವು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈ ಕರಿಬೇವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡಿ. ಹಬೆ ಕೈಗೆ ತಾಕ್ದಿರ ಇರುತ್ತೆ, ಜೋರಾಗಿ ಹಬೆ ಬರುತ್ತಲ್ವಾ. ನೋಡಿ ಹೆಸರುಬೇಳೆ ಬೆಂದಿದೆ, ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದರಲ್ಲಿ ಹಾಕ್ಬಿಡ್ಬೇಕು. ನೀರು ಎಷ್ಟು ಬೇಗ ಹಾಕ್ಕೊಂಡು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ಅರಶಿನ ಸ್ವಲ್ಪ, ಇಲ್ಲಿ ನೋಡಿ ಪೆಪ್ಪರ್ ಕುಟ್ಬಿಟ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಿಡಿ ಕೊತ್ತಂಬರಿ ಹಾಕ್ಕೊಂಡ್ರೆ ಅನ್ನಕ್ಕೆ ನೀರಾಗಿ ಹಾಕಿ ಕಲಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ತಣ್ಣಗಾದ ಮೇಲೆ ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡ್ಕೊಳ್ಳಿ.